ಒಂದು ಹೀಗೆ ಆರಂಭವಾಗಿ ಮಧ್ಯಂತರ ತಲುಪಿ ಕೊನೆಗೊಳ್ಳಲು ಅಘೋಷಿತ ರೀತಿ ನೀತಿ ಫಾರ್ಮುಲಾಗಳೆಲ್ಲ ಇವೆ. ಕೆಲವರು ಅದನ್ನ ಮೀರುವ ಪ್ರಯತ್ನ ಕೂಡ ಮಾಡ್ತಿರ್ತಾರೆ. ಅದರಲ್ಲಿ ಸೂರಿ ಪ್ರಮುಖರು. ಹೀರೋ ಅಂದ್ರೆ ಈ ತರ ಇರ್ಬೇಕು, ದೃಶ್ಯವನ್ನ ಇದೇ ರೀತಿ ಕಟ್ಟಬೇಕು ಅಂತ ಚೌಕಟ್ಟು ಹಾಕಿಕೊಂಡಿದ್ದ ಕಾಲದಲ್ಲೇ ದುನಿಯಾ ಅನ್ನೋ ಸಿನಿಮಾದ ಮೂಲಕ ಎಲ್ಲವನ್ನ ಪಕ್ಕಕ್ಕೆಸೆದು ಸಿನಿಮಾ ಹೊಸೆದವರು ಸೂರಿ. ಆ ನಂತರ ಕೂಡ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಬಗೆಯ ಪ್ರಯೋಗಗಳನ್ನ ಮಾಡುತ್ತಲೇ ಬಂದಿದ್ದಾರೆ. ಈಗ ಬಿಡುಗಡೆಯಾಗಿರುವ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಸೂರ್ಯ ವಿನೂತನ ಅನ್ವೇಷಣೆಯಂತಿದೆ. ಟೈಗರ್, ಮಂಕಿ, ಪಾಪ್ಕಾರ್ನ್ ದೇವಿ, ಶುಗರ್, ಕೊತ್ತಂಬರಿ, ರೇಜರ್, ಕಲಾಯ್, ಇವೆಲ್ಲ ಇಲ್ಲಿರುವ ಪಾತ್ರಗಳ ಹೆಸರುಗಳು. ಹತ್ತನೇ ಕ್ಲಾಸಲ್ಲೇ ಪ್ರೀತಿ ಶುರು ಮಾಡುವ ಹೀರೋ, ತನ್ನ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದನ್ನ ಬಡಿಯುವ ಮಂಕಿಗೆ ಅಕ್ಕನ ಮೇಲೆ ಅಪಾರ ಪ್ರೀತಿ, ಅಮ್ಮನ ಮೇಲೆ ಮಮಕಾರ. ಅವನು ರೌಡಿಯಾಗುವ ತನಕವೂ ಜೊತೆಗಿದ್ದು ಮತ್ತಾರನ್ನೂ ಮದುವೆಯಾಗದ ಹುಡುಗಿ, ಅದೇ ವೇದನೆಯಲ್ಲಿ ಮತ್ತೇರಿಸಿಕೊಂಡು ಚಪ್ಪರ್ ತರ ಅಲಿಯೋ ಹುಡುಗ, ಹೊಟ್ಟೆಯಲ್ಲಿನ ಜೀವದ ಸಮೇತ ಮತ್ತು ಆಕೆ ಎದುರಾಗಿ ಅವಳನ್ನ ಕಣ್ತುಂಬಿಕೊಂಡ ಮೇಲೆ ಹುಡುಗನ ಎದೆಯಲ್ಲಿ ಅರಳುವ ಬದುಕಬೇಕೆನ್ನುವ ಬಯಕೆ, ಇನ್ನೊಬ್ಬಳೊಂದಿಗೆ ಮದುವೆ ಜೊತೆಗೊಂದು ಮಗು, ಇನ್ನು ಏನೋ ಖಾಲಿ ಅನ್ನಿಸುವ ಹೊತ್ತಿಗೆ ಜೊತೆಯಾಗುವ ಗೆಳತಿ, ಯಾವುದೂ ಮರ್ಡರು ಅದರ ಸಾಕ್ಷಿ ನಾಶ ಮಾಡಿದವಳ ಜೈಲು, ಹೊರಬರೋ ಹೊತ್ತಿಗೆ ಅವಳ ಕೈಯಲ್ಲೊಂದು ಎಳೆ ಕೂಸು, ಕಿಡ್ನಾಪು ಹುಡುಕಾಟ, ಇಲ್ಲಿ ಯಾರಿಗೆ ಯಾರೂ ಅಲ್ಲ ಆದರೂ ಬೆಸೆದುಕೊಳ್ಳುವ ನಂಟು, ಅತ್ತೆ ಸೊಸೆ ಕಿತ್ತಾಟ, ಫ್ಯಾಮಿಲಿ ಪ್ರಾಬ್ಲಮು, ಮ್ಯಾಟ್ರು ಕ್ವಾಟ್ರು ಎಲ್ಲದರ ಜೊತೆಗಿರೋದು ಟೈಗರ್. ಇಲ್ಲಿನ ಸಾಲುಗಳೇನಾದ್ರೂ ಅರ್ಥವಾದಲ್ಲಿ ಬಹುಶಃ ಸಿನಿಮಾ ಕೂಡ ಸಲೀಸಾಗಿ ಅರ್ಥವಾಗುತ್ತೆ, ಸಾಧ್ಯವಾಗದ ಹೊರತು ಇಲ್ಲ. ಎಲ್ಲಿಂದಲೂ ಶುರುವಾಗಿ ತಿರುಗಿ ಇನ್ನೆಲ್ಲೆಲ್ಲೋ ಅಲೆದಾಡಿ ಸಡನ್ ಆಗಿ ಮುಗಿದು ಹೋಗುವ ಮನುಷ್ಯ ಜೀವನದಂತೆ ಪಾಪ್ಕಾರ್ನ್ ಮಂಕಿ ಟೈಗರ್ ಅನ್ನೋ ಸಿನಿಮಾ ಕೂಡ ಅಂದಾಜಿಗೆ ಸಿಗದಂತೆ ಸಾಗುತ್ತದೆ. ಚಿಮ್ಮುವ ರಕ್ತದ ಕ್ರೌರ್ಯದ ಜೊತೆಗೆ ಸೆಳೆಯುವ ಪ್ರೀತಿ, ಬಾಂಧವ್ಯ, ಕಿತ್ತಾಟ, ರೇಜಿಗೆ ರಂಕಲುಗಳು ಸುತ್ತಿಕೊಂಡಿವೆ. ಎಲ್ಲದರ ಮಧ್ಯೆಯೂ ಅಮ್ಮ ಅನ್ನೋ ವಿಚಾರ ಆತ್ಮದಂತಿರುತ್ತದೆ. ಬಾಡು ತಿನ್ನೋ ಮಂದಿಗೆ ಗೊತ್ತಿರುತ್ತದೆ, ತಲೆ ಕಾಲು ಬೋಟಿ ಕಲಿಜ ಗುದ್ರ ಬ್ರೇನು ಕುತ್ತಿಗೆ ತೊಡೆ ಪಕ್ಕೆಗಳನ್ನೆಲ್ಲ ಅಷ್ಟಿಷ್ಟು ಸೇರಿಸಿ ಮಿಕ್ಸು ಮಾಡೋದನ್ನ ಗುಡ್ಡೆ ಮಾಂಸ ಅಂತಾರೆ. ಸೂರಿ ಈಗ ಕತ್ತರಿಸಿಟ್ಟು ಸಿನಿಮಾ ಅಂದಿರೋದು ಅದನ್ನೇ. ಒಬ್ಬರಿಗೆ ಬೆಂದಂತೆ ಕಂಡ್ರೆ ಮಿಕ್ಕವರಿಗೆ ರುಚಿಸದೇ ಇರಬಹುದು. ದೃಶ್ಯವೇ ಇಲ್ಲದ ಕತೆ ಹೇಳುವ ಸದ್ದು ಮಾಡದಿಗೂ ಏನನ್ನೋ ಹೇಳುವ ಕಲೆ ಸೂರಿಗೆ ಮಾತ್ರ ಸಿದ್ಧಿಸಿರುವಂತದ್ದು. ಚರಣ್ರಾಜ್ ಹಿನ್ನೆಲೆ ಸಂಗೀತ, ಶೇಖರ್ ಛಾಯಾಗ್ರಹಣ ಕೂಡ ಸೂರಿಗೆ ಕಲ್ಪನೆಯಷ್ಟೇ ಕ್ರಿಯೇಟಿವ್ ಆಗಿದೆ. ಈ ಸಿನಿಮಾದಲ್ಲೂ ಮುಕ್ಕಾಲು ಡಜನ್ ಹೊಸ ಕಲಾವಿದರು ಜನ್ಮ ತಳೆದಿದ್ದಾರೆ. ಕಾಕ್ರೋಚ್ ಸುದೀಪ್ ಕೊತ್ತಂಬರಿಯಾಗಿ ಅವತಾರವೆತ್ತಿದ್ದಾರೆ. ಡಾಲಿ ಧನಂಜಯ್ ಮಂಕಿ ಮತ್ತು ಟೈಗರ್ ರೂಪದಲ್ಲಿ ಮನಸ್ಸಿನಲ್ಲುಳಿತಾರೆ. ಅಮೃತ ಅಯ್ಯಂಗರ್ ಸೆಳೆಯುತ್ತಾಳೆ, ನಿವೇದಿತಾ ಮತ್ತೆ ಮತ್ತೆ ಕಾಡುತ್ತಾಳೆ. ಅಂಡರ್ವರ್ಲ್ಡ್ನ ಅರಗಿಸಿಕೊಳ್ಳಲಾಗದ ಅಂತರಂಗವನ್ನ ಸೂರಿ ತಮ್ಮದೇ ಶೈಲಿಯಲ್ಲಿ ಬಹಿರಂಗಗೊಳಿಸಿದ್ದಾರೆ. ಪ್ರೀತಿ, ವಿಶ್ವಾಸ, ನಂಬಿಕೆ, ದ್ರೋಹ, ಸಂಬಂಧ, ಸ್ನೇಹ, ಹಣ, ನೈತಿಕ ಅನೈತಿಕ ನೋಡುಗರನ್ನ ಒಂದಷ್ಟು ಹೊತ್ತು ದಿಗ್ಭ್ರಮೆಗೆ ದೂಡುತ್ತೆ ಅನ್ನೋದಂತೂ ನಿಜ. ಸುಕ್ಕ ಸೂರ್ಯ ಈ ವಿಚಿತ್ರ ಪ್ರಯತ್ನವನ್ನ ನೀವು ಒಮ್ಮೆ ನೋಡಿ.